ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ದಿನ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಮಂತ್ರದೊಂದಿಗೆ 2014 ಆಡಳಿತವನ್ನು ಮಾಡಿಕೊಂಡು ಬಂದಿದ್ದಾರೆ. ಸಬ್ ಕಾ ಸಾಥ್, ಸಬ್ ಕಾ ವಿಶ್ವಾಸ್, ಸಬ್ ಕಾ ಪ್ರಯಾಸ್ ಅನ್ನುವಂಥ ಒಂದು ಮಂತ್ರವನ್ನು ಇಟ್ಕೊಂಡು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯ ಅಭ್ಯುದಯಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಈ ದೇಶದ ಸಿವಿಲೈಸೇಷನಲ್ಲಿ ಇತೋಸ್ ಏನಿದೆ, ಈ ದೇಶದ ಸಾಂಸ್ಕೃತಿಕ ಪರಂಪರೆ ಏನಿದೆ, ಹಿಂದುತ್ವದ ಆಧಾರದಲ್ಲಿ ರಾಷ್ಟ್ರವನ್ನು ಕಟ್ಟುವಂಥ, ಪುನರ್ ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಅನ್ನು ಹಲವಾರು ವರ್ಷಗಳ ಹಿಂದೆ ನಮ್ಮ ಮಂಗಳೂರಿನಲ್ಲಿ ತೋರಿಸಿಕೊಟ್ಟಂಥ, ಅಕ್ಷರಶಃ ಅದರ ಪ್ರಕಾರ ಜೀವನವನ್ನು ನಡೆಸಿದಂಥ ಕುದ್ಮಲ್ ರಂಗರಾಯರ ಜನ್ಮದಿನ ಇವತ್ತು. ನಾನು ಈ ಸಂದರ್ಭದಲ್ಲಿ ಆ ಮಹಾನ್ ಚೇತನಕ್ಕೆ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತಾ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಒಂದು ಅದ್ಭುತವಾದ ವ್ಯಕ್ತಿತ್ವ, ಮಹಾತ್ಮ ಗಾಂಧಿಯವರಿಗೆ ಪ್ರೇರಣೆಯನ್ನು ಕೊಟ್ಟಂಥ ವ್ಯಕ್ತಿತ್ವ ಕುದ್ಮಲ್ ರಂಗರಾಯರದ್ದು. ಅಂಥವರು ಕೆಲಸ ಮಾಡಿದಂಥ ಪುಣ್ಯಭೂಮಿಯಲ್ಲಿ ನಾವು ಇವತ್ತು ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಕಳೆದ 2-3 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಮರಣವನ್ನು ಹೊಂದಿದಂಥ ನಮ್ಮ ಜಿಲ್ಲೆಯ ಆತ್ಮೀಯ ಬಂಧುಗಳು ಯಾರಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ಇಷ್ಟು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಂಧುಗಳು, ಚುನಾವಣೆ ಮುಗಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು, ಇದಂ ನಾ ಮಮ ಅಂತ. ಬಂಧುಗಳು, ಈ ಗೆಲುವು ನನ್ನದಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, 2024 ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಗೆಲುವು ಇದು ನಮ್ಮ ಕಾರ್ಯಕರ್ತರ ಗೆಲುವು, ಇದು ಹಿಂದುತ್ವದ ಗೆಲುವು. ಈ ಜಿಲ್ಲೆಯಲ್ಲಿ ಧರ್ಮಕ್ಕೆ ಸದಾ ಗೆಲುವು ಅನ್ನುವುದನ್ನು ನೀವೆಲ್ಲ ಒಟ್ಟಾಗಿ ಒಂದಾಗಿ ತೋರಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವು ಅಪಪ್ರಚಾರವನ್ನು ಮಾಡಿದರು, ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋದರು. ಆದರೆ ಬಂಧುಗಳೇ, ಈ ಜಿಲ್ಲೆಯ ಜನರು ಹಿಂದುತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಮ್ಮ ನೆಲದ ಹಿಂದುತ್ವ ಅಸ್ಮಿತೆ ಇರುವಂಥ ನೆಲ ಇದು ತುಳುನಾಡು. ಇದು ಧರ್ಮದ ನೆಲ, ನ್ಯಾಯದ ನೆಲ, ಸತ್ಯದ ನೆಲ ಇದು. ಹಾಗಾಗಿ ನೀವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಈ ತುಳುನಾಡಿನಲ್ಲಿ ಹಿಂದುತ್ವಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಕೈ ಮುಗಿದು ಶಿರಬಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ಅಭೂತಪೂರ್ವವಾದಂಥ ಗೆಲುವು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆಗೆ ತಂದಂಥ ಗೆಲುವು, ಯುವ ನಾಯಕತ್ವಕ್ಕೆ ಕೊಟ್ಟಂಥ ಗೆಲುವು, ರಾಷ್ಟ್ರೀಯತೆಗೆ ಸಂದಂಥ ಗೆಲುವು, ಹಿಂದುತ್ವಕ್ಕೆ ಸಂದಂಥ ಗೆಲುವು, ನಮ್ಮ ಕಾರ್ಯಕರ್ತನಿಗೆ ಸಂದಂಥ ಗೆಲುವು ಅಂತ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಆ ಬೂತ್ ಅಧ್ಯಕ್ಷ 1896 ಬೂತ್ಗಳೇನಿದೆಯಾ, ಆ ಎಲ್ಲ ಬೂತ್ಗಳ ಅಧ್ಯಕ್ಷರು ಮತ್ತು ಬೂತ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೊಂದು ಅಭೂತಪೂರ್ವವಾದ ಗೆಲುವನ್ನು ಈ ಜಿಲ್ಲೆಯಲ್ಲಿ ತಂದುಕೊಟ್ಟಿದ್ದೇವೆ. ನಾವು ನಮ್ಮ ವಿರೋಧಿಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಯಾರು ಹಿಂದುತ್ವವನ್ನು ಕೆಣಕ್ತಾರ, ಯಾರು ಹಿಂದುತ್ವವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರ, ಅವರಿಗೆ ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಚುನಾವಣೆಯ ಪ್ರಾರಂಭದಲ್ಲೂ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ನಾನು ಕೋರ್ತಾ ಇದ್ದೇನೆ. ತುಳುನಾಡಿನ ದೈವದೇವರ ಆಶೀರ್ವಾದ ಇದ್ದರೆ, ನಿಮ್ಮ ಸಹಕಾರ ಇದ್ದರೆ, ನಿಮ್ಮ ಪ್ರೀತಿ ಇದ್ದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಭಿಮಾನ ಇದ್ದರೆ, ಸಹಕಾರ ಇದ್ದರೆ, ನಾನು ಯಾವ ಕಲ್ಪನೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೊರಟಿದ್ದೇನೋ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ಅವರ ಪ್ರೇರಣೆಯೊಂದಿಗೆ ಆ ವಿಕಸಿತ ಭಾರತಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ತೋರಿಸ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳು ಜಿಲ್ಲೆಯಲ್ಲಿದೆ, ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಕಾರ್ಯಕರ್ತರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದುತ್ವ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಮುಂದೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಶಾಸಕರು, ಜಿಲ್ಲೆ ಅಧ್ಯಕ್ಷರು, ನಾವೆಲ್ಲ ಒಂದಾಗಿ ಒಟ್ಟಾಗಿ ಹಿಂದುತ್ವಕ್ಕೆ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾರಾದರೂ ತೊಂದರೆಯನ್ನು ಕೊಟ್ಟರೆ ನಾವು ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕೆಂದರೆ ನಾವು ಕಾರ್ಯಕರ್ತರ ಆಧಾರಿತ ಪಕ್ಷ, ವಿಚಾರದ ಆಧಾರಿತ ಪಕ್ಷ. ಕಾರ್ಯಕರ್ತರು ಮತ್ತು ವಿಚಾರವನ್ನು ಬಿಟ್ಟು ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ
ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು 9 ಮುಖಗಳಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಹಲವು ವಿಷಯಗಳು, ಸಂಪರ್ಕದ ವಿಷಯ ಇರ್ಬೋದು, ಉದ್ದಿಮೆಯ ವಿಷಯ ಇರ್ಬೋದು, ಸ್ಟಾರ್ಟಪ್ನ ವಿಷಯ ಇರ್ಬೋದು, ನಮ್ಮ ತುಳು ಭಾಷೆ ತುಳು ಸಂಸ್ಕೃತಿಯ ವಿಷಯ ಇರ್ಬೋದು, ನಾರಿ ಶಕ್ತಿಯ ವಿಷಯ ಇರ್ಬೋದು, ಯುವ ಶಕ್ತಿಯ ವಿಷಯ ಇರ್ಬೋದು, ಕೃಷಿ ಮತ್ಸ್ಯೋದ್ಯಮದ ವಿಷಯ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಕರಾವಳಿ ಭದ್ರತೆ ಸುರಕ್ಷತೆ ಮತ್ತು ಅಭಿವೃದ್ಧಿಯ ವಿಷಯ ಇರ್ಬೋದು, ಎಲ್ಲ ವಿಷಯಗಳಲ್ಲೂ ಸಮಗ್ರವಾಗಿ ಜಿಲ್ಲೆಯ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಅವರೊಟ್ಟಿಗೆ ಒಂದಾಗಿ ಒಟ್ಟಾಗಿ ಜಿಲ್ಲೆಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಪ್ರೀತಿಸುವಂಥ, ಮಂಗಳೂರಿನ ಬಗ್ಗೆ ಕರಾವಳಿಯ ಬಗ್ಗೆ ಅಭಿಮಾನ ಇರುವಂಥ ಜನರ ಸಹಕಾರದೊಂದಿಗೆ ಅವರೆಲ್ಲರನ್ನ ಜೋಡಿಸಿಕೊಂಡು ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಹೇಳಿದಾರ, ಅದೇ ರೀತಿ ಎಲ್ಲರೊಟ್ಟಿಗೆ ಎಲ್ಲರ ವಿಶ್ವಾಸದೊಂದಿಗೆ ಎಲ್ಲರ ಪ್ರಯತ್ನದೊಂದಿಗೆ ಈ ಜಿಲ್ಲೆಯನ್ನು ಹಿಂದುತ್ವದ ಆಧಾರದಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡಿ ತೋರಿಸುವಂತಹ ಸಂಕಲ್ಪವನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲರಿಗೂ ಒಂದು ದೊಡ್ಡ ಸವಾಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧಿ ಆಡಳಿತ ನಡೀತಾ ಇದೆ. ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು, ಯುವ ನಾಯಕರಾದಂಥ ಬಿ ವೈ ವಿಜಯೇಂದ್ರ ಅವರಿಗೆ, ನಾವೆಲ್ಲ ಕಾರ್ಯಕರ್ತರು, ಜಿಲ್ಲೆಯ ಪದಾಧಿಕಾರಿಗಳು, ಶಾಸಕರುಗಳೆಲ್ಲ ಒಟ್ಟಾಗಿ ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಅವರ ನೇತೃತ್ವದಲ್ಲಿ ಈ ಹಿಂದುತ್ವ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರವನ್ನು ಕಿತ್ತೊಗೆಸುವ ಒಂದು ದೊಡ್ಡ ಸಂಕಲ್ಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ಬರಬೇಕಾಗಿದೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ತರುವ ತನಕ ನಾವೆಲ್ಲ ವಿರಮಿಸಬಾರದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನ ಮೇಲೆ ಇರಲಿ, ತಪ್ಪಾದರೆ ಬಂದು ತಿಳಿಸಿ ತಿದ್ದುವ ಗುಣ ಇದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಆ ತುಳುನಾಡ ದೈವದೇವರ ಆಶೀರ್ವಾದವನ್ನು ಕೋರ್ತಾ, ಹಿರಿಯರ ಸಹಕಾರವನ್ನು ಕೋರ್ತಾ, ಹಿರಿಯರ ಆಶೀರ್ವಾದವನ್ನು ಕೋರ್ತಾ, ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಮೇಲೆ ಇರಲಿ, ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ, ಮತ್ತೊಮ್ಮೆ ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿ ತೋರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.